ವಿಲಾಸ್ಪುರ್ ವಿಲೇಜ್ ಅಲ್ಲಿ ಗೋಪಾಲ್ ಎಂಬ ಒಂದು ಮೆಕ್ಯಾನಿಕ್ ಇರ್ತಿದ್ದ. ಆತನ ಹೆಂಡತಿ ಸುನಂದ ಸತ್ತು ಹೋಗೋದ್ರಿಂದ ಇಬ್ರು ಮಕ್ಕಳಾದ ಹರೀಶ್ ಮೀನಾನ ಯಾವ ಕಷ್ಟನು ಬರದೆ ನೋಡ್ಕೊಳ್ತಾ ಇರ್ತಿದ್ರು. ಒಂದು ದಿನ ಗೋಪಾಲ್ ಸೋದರ ಮಾವ ಶಂಕರಯ್ಯ ಅವನ ಮಗಳು ಭವಾನಿನ ಕರ್ಕೊಂಡು ಗೋಪಾಲ್ ಹತ್ರಕ್ಕೆ ಬರ್ತಾನೆ. ಒಳ್ಳೇದು ಕೆಟ್ಟದು ಮಾತಾಡಿದ ನಂತರ ಭವಾನಿನ ಗೋಪಾಲ್ ಹತ್ರ ಬಿಟ್ಟು, ಏನೋ ಗೋಪಾಲ್, ಭವಾನಿಗೆ ಇನ್ನ ಮದುವೆ ಸಂಬಂಧಗಳು ನೋಡೋ ಶಕ್ತಿ ನಿನ್ನ ಇನ್ನ ನಮಗಿಲ್ವೋ? ಸುನಂದಾನು ಇಲ್ಲ, ನಿನಗೆ ಹೆಂಡತಿ ಬೇಕಿಲ್ಲ ಅಂದ್ರೂ ಮಕ್ಕಳಿಗೆ ತಾಯಿ ಅವಸರ ಇರುತ್ತೆ, ನೀನೇ ಭವಾನಿನ ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿ ಮಾತು ತಗೊಳ್ತಾನೆ ಶಂಕರಯ್ಯ. ಆತನ ಮಾತು ಇಲ್ಲ ಅಂದೆ ಭವಾನಿನ ನಾಳೆನೇ ಮದುವೆ ಆಗ್ತಾನೆ ಗೋಪಾಲ್. ಅದು ಮಕ್ಕಳಿಗೆ ಇಷ್ಟ ಆಗಲ್ಲ. ಅದರಿಂದ ಮಕ್ಕಳಿಬ್ರು, ಅಪ್ಪ ನೀನು ಮತ್ತೆ ಮದುವೆ ಆಗೋದು ನನಗೂ ತಂಗಿಗೂ ಇಷ್ಟ ಇಲ್ಲ, ನೀನು ಬದಲಾಗ್ಬಿಟ್ಟೆ ಅಪ್ಪ. ಹೌದಪ್ಪ, ನೀನು ಬದಲಾಗ್ಬಿಟ್ಟೆ. ನಮ್ಮಮ್ಮನ ಸ್ಥಾನದಲ್ಲಿ ಯಾರನ್ನೋ ನಾವು ಅಮ್ಮ ಆಗಿ ಒಪ್ಕೊಳ್ಳಲ್ಲ ಮಕ್ಕಳು ಹಾಗೆ ಅಂತ ಇದ್ರೆ ಅಲ್ಲಿರೋ ಭವಾನಿಗೆ ತುಂಬ ಕೋಪ ಬರ್ತಿರುತ್ತೆ. ಆದರೆ ಆಗ ಮಾತಾಡಿ ಬೈಯೋ ಸಮಯ ಸಂದರ್ಭ ಅಲ್ಲ ಅಂತ ಸೈಲೆಂಟ್ ಆಗಿರ್ತಾಳೆ. ಗೋಪಾಲ್ ಏನೇನೋ ಹೇಳಿ ನೋಡ್ತಾನೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಒಂದು ಸಲ ಗೋಪಾಲ್ ಅನಾರೋಗ್ಯದಿಂದ ಹಾಸಿಗೆ ಮೇಲೆ ಮಲಗಿರ್ತಾನೆ. ಆಗ ಭವಾನಿ ಹೆಚ್ಕೊಳ್ತಾಳೆ, ಹರೀಶ್ ನಿಮ್ಮಪ್ಪನ ಕರ್ಕೊಂಡು ಬಂದು ಬಿದ್ದೋಗೋಕ್ಕೆ ಸಿದ್ಧವಾಗಿರೋ ಒಂದು ಹಳೆ ಮಣ್ಣಿನ ಮನೆಯಲ್ಲಿ ಇರಿಸ್ತಾಳೆ. ಕೈಯಲ್ಲಿ ಕೋಲ್ ಹಿಡ್ಕೊಂಡು ಮಕ್ಕಳನ್ನ ಹೆದರ್ಸ್ತಾ ಹೊಡಿತಾ, ಈ ಮಕ್ಕಳ ಈ ದಿನದಿಂದ ಹಳೆ ಬಟ್ಟೆ ಹಾಕ್ಕೊಂಡು ಕಸ ಕಡ್ಡಿ ಎಲ್ಲ ಮಾರಿ ಬಂದ ಹಣದಿಂದ ಬಂದ್ರೇನೆ ಊಟ ಕೊಡ್ತೀನಿ, ಇಲ್ಲ ಅಂದ್ರೆ ಹಾಗೆ ಹಸ್ಕೊಂಡಿರಿ. ಆ ಮಾತುಗಳು ಕೇಳಿ ಹರೀಶ್ ಮೀನಾ ಮಾಸಿದ ಬಟ್ಟೆಗಳೊಂದಿಗೆ ಇಬ್ರೂ ಸಂಚಿಗೆ ಹಾಕೊಂಡು ಕಸ ಕಡ್ಡಿಗಾಗಿ ಬೀದಿಲಿ ತಿರುಗಾಡ್ತಾ ಇರ್ತಾರೆ. ಒಂದಿನ ಎಷ್ಟು ತಿರುಗಾಡಿದ್ರು ಕಸನೇ ಸಿಕ್ಲಿಲ್ಲ. ಅದರಿಂದ ನೋವು ಪಟ್ಕೊಂಡು ಸುತ್ತಮುತ್ತ ಇರೋ ಕಲ್ಲುಗಳ ಮೇಲೆ ಕೂತ್ಕೊಳ್ತಾರೆ. ಅಣ್ಣ, ಈ ದಿನ ಚಿಕ್ಕಮ್ಮನ್ಗೆ ಏನ್ ಹೇಳೋಣ ಅಣ್ಣ, ಕಾಸು ತಗೊಂಡು ಹೋಗ್ಲಿಲ್ಲ ಅಂದ್ರೆ ಊಟ ಕೊಡಲ್ಲ, ಅದು ಅಲ್ಲದೆ ಬರೇ ಬರೋ ಹಾಗೆ ಹೊಡಿತಾಳೆ. ನಂಗೆ ಚಿಕ್ಕಮ್ಮ ಹತ್ರ ಬರಬೇಕು ಅಂದ್ರೆ ಭಯ ಆಗುತ್ತೆ. ಭಯ ಪಡ್ಬೇಡ ತಂಗಿ, ಎಷ್ಟು ಅಷ್ಟು ಬರುತ್ತೆ, ಅದು ನೀನೇ ಕೊಡು, ನಾನು ಕೊಡಲ್ಲ ಅಂತ ನನ್ನ ಹೊಡಿತಾಳೆ, ನನಗೆ ಊಟ ಕೊಡಲ್ಲ. ನನಗೆ ಆ ಏಟುಗಳು ಹಸಿವಿನ ಹೊಟ್ಟೆಯಲ್ಲಿ ಮಲ್ಕೊಳ್ಳೋದು ಹೊಸದೇನಲ್ವಲ್ಲ ತಂಗಿ, ಈ ತಂಗಿಗೋಸ್ಕರ ಎಷ್ಟೋ ಸಲ ಏಟುಗಳು ತಿಂದಿದ್ಯ, ನಿನ್ನ ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ಕೊಳ್ಳೋದು ನನ್ನ ಹಾಗೆ ನನ್ನ ಕರ್ತವ್ಯ ಕಣೋ. ಹಾಗೆ ಮಾತನಾಡಿಕೊಳ್ತಾ ಇದ್ದಾಗ ಅವ್ರ ಮನೆ ಮುಂದೆಯಿಂದ ರೋಡ್ ಮೇಲೆ ಒಂದು ಹಳೆಯ ಕಬ್ಬಿಣದ ಸಾಮಾನುಗಳು ಗಾಡಿ ಹೋಗುತ್ತೆ. ಆಗ ಒಂದು ಹಳೆಯ ಫ್ರಿಡ್ಜ್ ಗಾಡಿಯಿಂದ ಕೆಳಗೆ ಬೀಳುತ್ತೆ. ಅದನ್ನು ನೋಡಿದ ಹರೀಶ್ ಆ ಟ್ರಕ್ ಅವನ್ನ ಕರೀತಾನೆ. ಆತನು ಏನು ಕೇಳಿಸ್ಕೊಳ್ಳದೆ ಹೋಗ್ಬಿಡ್ತಾನೆ. ಅದರಿಂದ ಅವರು ಒಂದು ಹಳೆ ಫ್ರಿಡ್ಜ್ನ ಅವ್ರು ಇರ್ತಿರೋ ಒಂದು ಹಳೆ ಮನೆಗೆ ತಗೊಂಡು ಹೋಗ್ತಾನೆ. ಯಾಕಣ್ಣ ಇದು, ಸ್ವಲ್ಪ ಶುಭ್ರವಾಗಿ ತೊಳೆದು ಅದೇ ಹಳೆ ಕಬ್ಬಿಣದ ಸಾಮಾನಿಗಾಗಿ ಸ್ವಲ್ಪ ಜಾಸ್ತಿ ರೇಟ್ಗೆ ಮಾರ್ಕೊಳ್ಳೋಣ ಅಂತ ಫ್ರಿಡ್ಜ್ನ ತೊಳಿತಾರೆ. ಅದು ಗೋಲ್ಡ್ ಕಲರಲ್ಲಿ ಹೊಳಿತಾ ಇರುತ್ತೆ. ಅದನ್ನು ನೋಡಿ ಶಾಕ್ ಆಗ್ತಾರೆ ಅಣ್ಣ ತಂಗಿರು. ಭಯ ಪಡ್ತಾಳೆ. ಫ್ರಿಡ್ಜ್ ಡೋರ್ ಓಪನ್ ಮಾಡ್ತಾರೆ, ಆದ್ರಿಂದ ಹಣ ಬರ್ತಾನೆ ಇರುತ್ತೆ. ತಕ್ಷಣ ಹರೀಶ್ ಫ್ರಿಡ್ಜ್ ಡೋರ್ ಮುಚ್ಚಿ ಮತ್ತೆ ತೆಗಿತಾನೆ, ಮತ್ತೆ ಹಣ ಬರ್ತಿರತ್ತೆ. ಹಣನ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಅಣ್ಣ ತಿನ್ನೋಕೆ 500 ರೂಪಾಯಿ ನೋಟು ತಗೊಂಡು ಮಲತಾಯಿ ಹತ್ರಕ್ಕೆ ಹೋಗ್ತಾರೆ. ಭವಾನಿಗೆ ಇಷ್ಟು ದೊಡ್ಡ ನೋಟ್ ಕೊಟ್ಟು ಅಣ್ಣ ತಿಂತಾರೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ದಿನಕ್ಕೊಂದು ಹೊಸ ನೋಟ್ ಕೊಡ್ತಾ ಇರ್ತಾರೆ. ಭವಾನಿಗೆ ಅನುಮಾನ ಬಂದು ಆ ಹೆಸರು ಇರೋ ಮನೆಗೆ ಬಂದು ಕಿಟಕಿ ಒಳಗಿಂದ ನೋಡ್ತಾಳೆ. ಹಣ ಬರ್ತಿರೋ ಚಿನ್ನದ ಫ್ರಿಡ್ಜ್ನ ನೋಡ್ತಾಳೆ. ಆಸೆ ಪಡುತ್ತಾ ಮಕ್ಕಳು ಇಲ್ದಾಗ ಮೆಲ್ಲಗೆ ಬಂದು ಫ್ರಿಡ್ಜ್ ಡೋರ್ ತೆಗಿಬೇಕು ಅನ್ಕೊಳ್ತಾಳೆ. ಫ್ರಿಡ್ಜ್ನ ಹಿಡ್ಕೊಳ್ತಾಳೆ ಅಷ್ಟೇ. ಕರೆಂಟ್ ಶಾಕ್ ತಗಲಿ ಹಾರಿ ಸ್ವಲ್ಪ ದೂರದಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿರ್ತಾಳೆ. ಆಗ್ಲೇ ಬಂದ ಮಕ್ಕಳು ಬಿದ್ದೋಗಿರೋ ಚಿಕ್ಕಮ್ಮನ ನೋಡಿ ಹತ್ರದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಚೆಕ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಒಂದು ಗಂಟೆ ನಂತರ ಪ್ರಜ್ಞೆ ಬರುತ್ತೆ. ನೋಡು ಚಿಕ್ಕಮ್ಮ, ನಿನಗೆ ಬೇಕು ಅಂದರೆ ಆ ಮಾಯಾ ಮನಿ ಫ್ರಿಡ್ಜ್ನ ನಿನಗೆ ಕೊಟ್ಬಿಡ್ತೀವಿ, ನೀವು ಮಾತ್ರ ಆರೋಗ್ಯವಾಗಿರಬೇಕು. ನಮ್ಮಮ್ಮನ ಕಳ್ಕೊಂಡ ಹಾಗೆ ನಾವು ನಿಮ್ಮನ್ನು ದೂರ ಮಾಡ್ಕೊಳ್ಳೋಕ್ಕಾಗಲ್ಲ ಚಿಕ್ಕಮ್ಮ. ಆ ಮಕ್ಕಳ ಮಾತುಗಳಿಗೆ ಭವಾನಿ ಮಾತೃ ಹೃದಯ ಉಕ್ಕೋಗುತ್ತೆ. ಇಷ್ಟು ದಿನ ಅವಳು ಮಾಡಿದ ತಪ್ಪೇನೋ ತಿಳ್ಕೊಂಡು ಮಕ್ಕಳನ್ನ ಹತ್ರಕ್ಕೆ ತಗೊಳ್ತಾಳೆ. ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಸಂತೋಷವಾಗಿರ್ತಾರೆ. ಮಲ್ಲಲಪೂಡಿ ಎಂಬ ಊರಲ್ಲಿ ಚಿನ್ನಯ್ಯ ಎಂಬ ಕಾರ್ಪೆಂಟರ್ ಇದ್ದ. ಆತನಿಗೆ ಕೆಲಸ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಸದ್ಯಕ್ಕೆ ಮಾಡೋಕೆ ಯಾವ ಕೆಲಸನೂ ಇಲ್ಲದೆ ಬಡತನದಿಂದ ಕಷ್ಟಪಡ್ತಿರ್ತಾನೆ. ಆತನ ಹೆಂಡತಿ ಕೂಡ ತುಂಬಾ ಬುದ್ಧಿವಂತಳು. ಗಂಡನಿಗೆ ಒಳ್ಳೆದು ಕೆಟ್ಟದು ಹೇಳಿ ತುಂಬಾ ಒಳ್ಳೆ ಸಲಹೆಗಳು ಕೊಡ್ತಿದ್ಲು.
ಏನ್ರಿ ಇನ್ನೂ ಆ ಕೆಲಸನೇ ನಂಬ್ಕೊಂಡಿರ್ದೀರಾ? ಯಾವುದಾದ್ರೂ ಕೂಲಿ ಕೆಲಸಕ್ಕಾದ್ರೂ ಹೋದ್ರೆ ನಮ್ಮ ಮನೆ ಆದ್ರೂ ಕಳೆಯುತ್ತಲ್ವೇನ್ರಿ? ಹೌದು ಸುಶೀಲ, ಇನ್ಮೇಲೆ ಆ ಕೆಲಸ ಆದ್ರೂ ಮಾಡಬೇಕು. ಕಾಲ ಬದಲಾಗ್ತಾ ಇರೋ ಹಾಗೆ ಮನುಷ್ಯರ ಅಭಿರುಚಿಗಳು ಬದಲಾಗ್ಬಿಡ್ತಾ ಇದೆ. ಯಾವ ಫರ್ನಿಚರ್ನು ರೆಡಿಮೇಡ್ ತಗೊಳ್ತಿದ್ದಾರೆ, ನಮ್ಮಂತ ಅವ್ರಿಗೆ ಕೆಲಸನೇ ಇಲ್ಲದೇ ಇರೋ ಹಾಗೆ ಮಾಡ್ತಿದ್ದಾರೆ. ಕೈಯಲ್ಲಿ ಕೆಲಸ ಇದ್ರೂ ಹೊಟ್ಟೆ ಹಸ್ಕೊಂಡು ಬದುಕ್ತಾ ಇದ್ದೀವಿ ಅಂತ ಯಾರಿಗೆ ಗೊತ್ತು ಹೇಳು? ಅದಕ್ಕೆ ಇನ್ ಮುಂದೆ ನೀನು ಹೇಳಿದ ಹಾಗೆ ಕೂಲಿ ಕೆಲಸಕ್ಕಾದ್ರೂ ಹೋಗ್ತೀನಿ ಅಂತ ಅಂತಾನೆ. ಇನ್ನೊಂದು ಕಡೆ ಅದೇ ಊರಲ್ಲಿ ಸೀನಯ್ಯ ಎಂಬ ಧನವಂತ ಇರ್ತಾನೆ. ಅಷ್ಟು ಹಣ ಇದ್ರೂ ಆ ಸೀನಯ್ಯ ತುಂಬಾ ಜಿಪುಣತನದಿಂದ ಲೆಕ್ಕ ಹಾಕ್ತಿದ್ದ. ಒಂದಿನ ಆತನ ಮಗಳು, ಅಪ್ಪ ನಿನ್ನ ಎಷ್ಟು ದಿನದಿಂದ ಕೇಳ್ತಿದ್ದೀನಿ ನನಗೊಂದು ಬ್ಯಾಂಬೋ ಹೌಸ್ ಬೇಕು ಅಂತ. ನೀನ್ ಕಟ್ಕೊಡ್ತೀಯಾ ಇಲ್ಲ ನಾನು ತಿನ್ನೋದೇ ಬಿಟ್ಬಿಡ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಸೀನಯ್ಯಗೆ ಅವನ ಮಗಳಿಂದನೇ ಅವನಿಗೆ ಅದೃಷ್ಟ ಬಂತು ಅನ್ನೋ ನಂಬಿಕೆ ಜಾಸ್ತಿ. ಅಷ್ಟು ಜಿಪುಣ ಆಗಿದ್ರೂ ಮಗಳ ವಿಷಯದಲ್ಲಿ ಸ್ವಲ್ಪ ಖರ್ಚು ಮಾಡಬೇಕಂದ್ರೆ ಮಾಡೇ ಮಾಡ್ತಾನೆ. ಈಗ ಹುಡುಗಿ ಕೇಳಿದ ಹಾಗೆ ಆ ಬಿದಿರು ಕಟ್ಟಿಗೆಯನ್ನು ತರಿಸಿ ಮನೆ ಕಟ್ಟೋದು ಅಂದರೆ ತುಂಬ ಖರ್ಚಾಗುತ್ತೆ. ಅವಳ ಕೋರಿಕೆ ತೀರಿಸಿಲ್ಲ ಅಂದರೆ ಮಗಳಿಗೆ ಕೋಪ ಬರುತ್ತೆ, ತೀರಿಸ್ಬೇಕು ಅಂದರೆ ಹಣ ಖರ್ಚಾಗುತ್ತೆ. ಈಗ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದಾಗ ಅಲ್ಲಿಗೆ ಕೆಲಸ ಹುಡ್ಕೊಂಡು ಚಿನ್ನಯ್ಯ ಬರ್ತಾನೆ. ಅಯ್ಯ ನನ್ನ ಹೆಸರು ಚಿನ್ನಯ್ಯ ಅಯ್ಯ, ನಿಮ್ಮ ಹತ್ರ ಯಾವುದಾದ್ರೂ ಕೆಲಸ ಇದ್ರೆ ಕೊಡಿಸಿ, ಯಾವ ಕೆಲಸ ಆದರೂ ಮಾಡ್ತೀನಿ. ಏನು ಕೆಲಸ ಮಾಡ್ತೀಯ? ಯಾವ ಕೆಲಸನೂ ಇಲ್ಲ, ಹೋಗು ನಾನು ಮೊದಲೇ ಬೇಜಾರಲ್ಲಿದ್ದೀನಿ ಅಂತ ಅಂದ. ಹಾಗನ್ಬೇಡ್ರಯ್ಯ, ಸ್ವಲ್ಪ ದೊಡ್ಡ ಮನ್ಸು ಮಾಡ್ಕೊಳ್ಳಿ. ಮಾಮೂಲಿಯಾಗಿ ನಾನು ಕಾರ್ಪೆಂಟರ್, ಆದರೆ ನನ್ನ ದಿನಗಳು ಚೆನ್ನಾಗಿರದೆ ಕೂಲಿ ಕೆಲಸ ಆದರೂ ಹುಡ್ಕೊಳ್ಳೋಣ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಮನ್ಸು ಮಾಡಿಕೊಂಡು ಹೇಳಿ, ಯಾವ ಕೆಲಸ ಆದರೂ ಮಾಡ್ತೀನಯ್ಯ ಅಂತ ಅಂದಾಗ ಜಿಪುಣನಾದ ಸೀನಯ್ಯ ಮೆದುಳಿಗೆ ಒಂದು ಆಲೋಚನೆ ಹೊಳೆಯುತ್ತೆ. ಮನಸ್ಸಲ್ಲಿ ಹೀಗೆ ಅನ್ಕೊಳ್ತಿರ್ತಾನೆ, ಸರಿ ಕೂಲಿ ಕೆಲಸ ಆದರೂ ಮಾಡ್ತೀನಿ ಅಂದರೆ ಒಂದು ಕೆಲಸ ಇದೆ ಮಾಡ್ತೀಯ? ಹೇಳಿ ಅಯ್ಯ, ಮಾಡ್ತೀನಿ. ನಮ್ಮ ಮಗಳಿಗೆ ಬಿದಿರು ಕಟ್ಟಿಗೆಯಿಂದ ಒಂದು ಮನೆ ಬೇಕು ಅಂತ ಕೇಳ್ತಿದ್ದಾಳೆ, ಅದನ್ನು ನೀನು ಕಟ್ಟಿಸ್ಕೊಟ್ಟೆ ಅನ್ಕೋ, ನಿಂಗೆ ದಿನಕ್ಕೆ 200 ರೂಪಾಯಿ ಕೊಡ್ತೀನಿ, 2 ದಿನಗಳಲ್ಲಿ ಕೆಲಸ ಪೂರ್ತಿ ಮಾಡಬೇಕು. ಅಯ್ಯ ಅದು ಕೂಲಿ ಕೆಲಸ ಅಲ್ವಯ್ಯ, ಅದು ಕಾರ್ಪೆಂಟರ್ ಕೆಲಸ, ಅದಕ್ಕೆ ಅಷ್ಟು ಕಡಿಮೆ ಹಣನ? ನಾನು ಕರೆದ್ರೆ ಕಾರ್ಪೆಂಟರ್ ಕೆಲಸ, ಆದರೆ ನೀನಾಗೆ ಬಂದು ಕೇಳೋದ್ಯಲ್ಲ, ಅದಕ್ಕೆ ಕೂಲಿ ಕೆಲಸ. ಮಾಡಿದ್ರೆ ಮಾಡು, ಇಲ್ಲ ಅಂದರೆ ಬಿಡು ಅಂತ ಹೇಳಿದಾಗ ಕನಿಷ್ಠ ಆ ಹಣ ಆದರೂ ಬರುತ್ತೆ ಅಂತ ಸರಿನಯ್ಯ, ಆ ಬಿದಿರು ಕಟ್ಟಿಗೆಯನ್ನು ತರಿಸಿಡಿ, ಮನೆ ಕಟ್ಕೊಡ್ತೀನಿ. ಇನ್ನು ಆ ಕೆಲಸ ಮತ್ತೆ ಬೇರೆ ಅವ್ರಿಗೆ ಕೊಡಲಿ ನಾನು? ಒಂದು ಕೆಲಸ ಮಾಡು, ಇನ್ನೂ 100 ರೂಪಾಯಿ ಕೊಡ್ತೀನಿ, ಆ ಬಿದಿರು ಕಟ್ಟಿಗೆನೂ ನೀನೇ ತಂದಿಟ್ಕೋ, ಎಲ್ಲ ಸೇರಿ 500 ರೂಪಾಯಿ ಕೊಟ್ಬಿಡ್ತೀನಿ, ಇನ್ನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅವನ ಮಗಳು ಕೇಳಿದ ಬಿದಿರು ಕಟ್ಟಿಗೆ ಮನೆ ತುಂಬ ಕಡಿಮೆ ಖರ್ಚಿಗೆ ಆಗೋಗುತ್ತೆ ಅನ್ನೋ ಸಂತೋಷದಲ್ಲಿ ಸೀನಯ್ಯ ಇದ್ರೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಕೆಲಸ ಮಾಡದೇ ಇರೋದು ಪದ್ಧತಿ ಅಲ್ಲ ಅಂತ ಬಿದಿರು ಕಟ್ಟಿಗೆಗೋಸ್ಕರ ಅಡವಿಗೆ ಹೋಗ್ತಾನೆ ಚಿನ್ನಯ್ಯ. ಹಣದೊಂದಿಗೆ ಲೆಕ್ಕ ಕಟ್ಟದೆ ಸೀನಯ್ಯ ಮಗಳ ಸಂತೋಷಕ್ಕಾಗಿ ಕಟ್ಟೋ ಮನೆ ಆಗಿದ್ದರಿಂದ ವಿಧ ವಿಧವಾದ ಬಿದಿರು ಕಟ್ಟಿಗೆ ತುಂಬ ಸೈಜ್ಗಳು ಕ್ವಾಲಿಟಿ ಇರೋದನ್ನು ಎಲ್ಲದನ್ನು ಹೊಡ್ಕೊಂಡು ಒಂದು ಕಡೆ ತಂದಿಡ್ತಾನೆ. ನನ್ನ ಬಡತನದಿಂದ ನನ್ನ ಮಕ್ಕಳ ಕೋರಿಕೆ ಹೇಗೋ ತೀರ್ಸೋಕ್ಕಾಗ್ತಿಲ್ಲ, ಕನಿಷ್ಠ ಈ ಚಿಕ್ಕ ಮಗು ಕನಸಾದರೂ ತೀರಿಸ್ತೀನಿ, ಒಳ್ಳೆ ಒಳ್ಳೆ ಮಾಡೆಲಲ್ಲಿ ಕಟ್ತೀನಿ ಈ ಬಿದಿರು ಕಟ್ಟಿಗೆ ಮನೆನ ಅಂದ್ಕೊಂಡು ಅವನೊಬ್ಬನೇ ಆ ಬಿದಿರು ಕಟ್ಟಿಗೆನ ಡಿಫ್ರೆಂಟ್ ಸೈಜಸ್ಸಲ್ಲಿ ಕಟ್ ಮಾಡಿಕೊಂಡು ತುಂಬ ಶ್ರಮ ಪಟ್ಕೊಂಡು ಆ ಹುಡುಗಿಗೆ ಇಷ್ಟ ಆಗೋ ಹಾಗೆ ಒಂದು ಚೆನ್ನಾಗಿರೋ ಬ್ಯಾಂಬೋ ಹೌಸ್ನ ಕಟ್ಟಿ ಪೂರ್ತಿ ಮಾಡಿದ್ಮೇಲೆ ಅಯ್ಯೋ ಅಯ್ಯೋ ಈ ಕೆಲವು ಬಿದಿರು ಕಟ್ಟಿಗೆ ಮಿಕ್ಕೋಗಿದೆ, ಏನು ಮಾಡೋದು? ಸರಿ ಇದನ್ನು ಮನೆಗೆ ತಗೊಂಡು ಹೋಗ್ತೀನಿ, ಕನಿಷ್ಠ ಇದರಿಂದ ಯಾವುದಾದ್ರೂ ಬುಟ್ಟಿನಾದರೂ ಅಲ್ಕೊಂಡು 4 ಕಾಸು ಸಂಪಾದಿಸ್ಕೋಬೋದು ಅಂದ್ಕೊಂಡು ಆ ಬಿದಿರು ಕಟ್ಟಿಗೆಗಳನ್ನು ನಿಲ್ಲಿಸಿ ಮಧ್ಯಕ್ಕೆ ಸೀಳಿಸಿದಾಗ ಅದರಿಂದ ಚಿನ್ನದ ನಾಣ್ಯಗಳು ಉಡ್ಡೆ ಉಡ್ಡೆಯಾಗಿ ಕೆಳಗೆ ಬೀಳೋಕೆ ಶುರುವಾಯಿತು. ಅದನ್ನು ನೋಡಿ ಅಯ್ಯೋ ದೇವ್ರಿ ಇಷ್ಟು ಚಿನ್ನದ ನಾಣ್ಯಗಳ ಅನ್ಕೊಂಡು ಮಿಕ್ಕಿದ್ದ 3 ಕಟ್ಟಿಗೆಗಳನ್ನು ಸೀಳಿದಾಗ ಆತನಿಗೆ ಸರಿ ಹೋಗುವಷ್ಟು 3 ಸಂಚಿಗಳು ನಾಣ್ಯಗಳು ಸಿಗುತ್ತೆ ಆ ಬಿದಿರು ಕಟ್ಟಿಗೆಯಲ್ಲಿರುತ್ತೆ. ಅದನ್ನೆಲ್ಲ ಮೂಟೆ ಕಟ್ಕೊಂಡು ಮನೆಗೆ ತಗೊಂಡು ಹೋಗಿ ನಡೆದ ವಿಷಯವನ್ನೆಲ್ಲ ಹೆಂಡತಿಗೆ ಹೇಳ್ತಾನೆ. ಆಕೆ ಕುಣಿದು ಕುಣಿದು ಸಂತೋಷ ಪಡ್ತಾಳೆ. ಇನ್ನು ಆ ಚಿನ್ನದ ನಾಣ್ಯಗಳನ್ನು ಅವ್ರಿಗೆ ಅವಸರ ಆದಷ್ಟು ಇಟ್ಕೊಂಡು ಮಾರ್ಬಿಟ್ಟಾದ್ಮೇಲೆ ಇನ್ನ ಕೆಲವೊಂದನ್ನು ಅವ್ರ ಬಡತನ ಹೋಗಿಸ್ಕೊಳ್ಳೋದಕ್ಕೆ ಶೇಖರಿಸಿಟ್ಕೋತಾರೆ. ಇನ್ನ ಅವ್ರಿಗೆ ಯಾವ ಕೊರತೆ ಇಲ್ದಿರೋ ಹಾಗೆ ಅವರು ಸಂತೋಷವಾಗಿ ಜೀವಿಸ್ತಾರೆ. ಇನ್ನೊಂದು ಕಡೆ ಚಿನ್ನಯ್ಯಗೆ ಬಂದಿರೋ ಅದೃಷ್ಟದ ಬಗ್ಗೆ ಆ ಬಾಯಿಂದ ಈ ಬಾಯಿಗೆ ಹೋಗಿ ಸೀತಯ್ಯ ಕಿವಿಗೆ ಬೀಳುತ್ತೆ.
ಆದರೂ ಆತನು ಚಿನ್ನಯ್ಯನ ಏನು ಅನ್ನಕ್ಕಾಗದೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡ. ಆ ವಿಧವಾಗಿ ಫಲಿತನ ಲೆಕ್ಕ ಮಾಡದೆ ಬೇರೆಯವ್ರ ಸಂತೋಷಕ್ಕೋಸ್ಕರ ಶ್ರಮಿಸಿದ್ರೆ ಆ ಫಲಿತ ಮತ್ತೆ ಸಿಗುತ್ತೆ ಅನ್ನೋ ನಿಜ ಚಿನ್ನಯ್ಯಗೆ ಅರ್ಥ ಆಯಿತು.